ಬಸ್ಗೆ ಕಾರ್ ಡಿಕ್ಕಿಯಾದ ಪರಿಣಾಮ ಬೆಂಕಿ ಹೊತ್ತುಕೊಂಡು ಕಾರ್ನಲ್ಲಿ ಇಬ್ಬರು ಸಜೀವ ದಹನವಾಗಿರುವಂತಹ ಘಟನೆ ಆನೇಕಲ್ ತಾಲೂಕಿನ ಹೊಸೂರು ಮುಖ್ಯ ರಸ್ತೆಯ ಹೆಮ್ಮನಾಗರ ಗೇಟ್ ಬಳಿ ನಡೆದಿದೆ. ಡಿವೈಡರ್ಗೆ ಡಿಕ್ಕಿಯಾಗಿ ನಂತರ ಬಸ್ಗೆ ಕಾರು ಡಿಕ್ಕಿ ಹೊಡೆದು ಈ ದುರಂತ ಸಂಭವಿಸಿದೆ. ಇಬ್ಬರು ಸಜೀವವಾಗಿ ದಹನವಾಗಿದ್ದು ಮೃತರ ಗುರುತು ಕಾರ್ ಸಂಖ್ಯೆ ಪತ್ತೆಯಾಗಿಲ್ಲ. ಬೆಳಗಿನ ಜಾವ 5 ಗಂಟೆಗೆ ಬೆಂಗಳೂರು ಕಡೆಯಿಂದ ಹೊಸೂರು ಕಡೆ ತೆರಳುತ್ತಾ ಇದ್ದಾಗ ಈ ದುರಂತ ಸಂಭವಿಸಿದೆ. ಕಾರ್ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ಗೂ ಬೆಂಕಿ ತಗುಲಿ ಸುಟ್ಟು ಕರಕಲಾಗಿದೆ. ಸುದ್ದಿ ತಿಳಿತಾ ಇದ್ದಂತೆ ಸೂರ್ಯನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೈಗೊಂಡಿದ್ದಾರೆ. ಘಟನೆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಮುನಿರಾಜು, ಬೆಳಗ್ಗೆ ಹೆನ್ನಾಗರ ಗೇಟ್ ಬಳಿ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ, ಹೇಗಾಯ್ತು ಘಟನೆ, ಸದ್ಯಕ್ಕೆ ಹೇಗಿದೆ ಸ್ಥಳದಲ್ಲಿ ಸ್ಥಿತಿ? ಪ್ರಭು, ಬೆಳಗ್ಗೆ ಏನು ಮುಂಜಾನೆ ಒಂದು ಮುಸುಕಿನ ಜಾವ ಬೆಂಗಳೂರಿಂದ ಹೊರಟಿದ್ದಂತಹ I-20 ಕಾರ್ ಏಕಾಏಕಿ ಡಿವೈಡರ್ ಅನ್ನ ದಾಟಿ ಚಂದಾಪುರದ ಹೆದ್ದಾರಿ ಬಳಿ ಇದ್ದಂತಹ ಡಿವೈಡರ್ ಅನ್ನ ದಾಟಿ ಎದುರುಗಡೆ ಬರ್ತಾರಂತ ಬಸ್ಗೆ ಗುದ್ದಿದೆ. ಗುದ್ದಂತ ಸಂದರ್ಭದಲ್ಲಿ ಕಾರು ಜಖಂ ಆಗಿ ಬಸ್ಸಿನ ಒಳಗಡೆ ನುಗ್ಗಿ ಏಕಾಏಕಿ ಬೆಂಕಿ ಅವಘಡ ಸಂಭವಿಸಿದೆ. ಸಂಭವಿಸಿದಂತ ಸಂದರ್ಭದಲ್ಲಿ ಕಾರಲ್ಲಿ ಇಬ್ರಿದ್ರು ಅಂತ ಹೇಳ್ತಾ ಇದೆ. ಬೆಂಗಳೂರಿನ ಅಲಸೂರು ಗೇಟ್ ಬಳಿ ಇರುವಂತಹ ಕಾಲಹಳ್ಳಿ ಬಳಿಯ ಮೆಹಮೂದ್ ಮರ್ಚೆಂಟ್ ಅನ್ನುವಂತವರು ಕಾರಲ್ಲಿದ್ರು. ಅವ್ರ ಜೊತೆಯಲ್ಲಿ ಇಬ್ರು ಸಜೀವ ದಹನ ಆಗಿದ್ದಾರೆ ಬೆಂಕಿಗೆ ಆಹುತಿಯಾಗಿ. ಅದಾದ ನಂತರ ಬಸ್ಸಲ್ಲಿದ್ದಂತ 3 ಜನಕ್ಕೆ ಏನು ಸಣ್ಣ ಪುಟ್ಟ ಗಾಯಗಳಾಗಿವೆ. ಇವೆರಡರ ಘರ್ಷಣೆಯಿಂದ ಉಂಟಾದಂತಹ ಬೆಂಕಿಗೆ ಬಸ್ಸು ಕೂಡ ಸಂಪೂರ್ಣ ಆಹುತಿ ಆಗಿದ್ದು ಕಾರು ಕೂಡ ಆಹುತಿ ಆಗಿದೆ. ಸದ್ಯಕ್ಕೆ ಈಗೇನಾಗಿದೆ, ಬೆಂಗಳೂರಿನ ಅಡಿಷನಲ್ SP ಮಲ್ಲಿಕಾರ್ಜುನ್ ಬಾಲದಂಡಿ ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಇದಕ್ಕೂ ಮುನ್ನ 2 ಅಗ್ನಿಶಾಮಕ ದಳ ಬಂದು ಅಗ್ನಿಯನ್ನ ನಂದಿಸುವಲ್ಲಿ ಯಶಸ್ವಿ ಆಗಿದೆ. ಅಷ್ಟರಲ್ಲಿ 2 ವಾಹನಗಳು ಸಂಪೂರ್ಣ ಜಖಂಗೊಂಡು ಇದೀಗ ತಾನೇ ಸುಟ್ಟು ಕರಕಲ ದೇಹಗಳನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಇಟ್ಟಿದ್ದಾರೆ. ಇನ್ನೂ ಕೂಡ ಸಂಪೂರ್ಣವಾಗಿ ಅದರ ಮಾಹಿತಿ ಸಂಪೂರ್ಣ ಹೊರಬಿದ್ದಿಲ್ಲ. ಸ್ಥಳದಲ್ಲಿ ಒಂದು ಹೆದ್ದಾರಿಯಲ್ಲಿ ಒಂದು ಬಿಗುವಿನ ವಾತಾವರಣ ಮೂಡಿದ್ದು ಇದೀಗ ತಾನೇ ಸುಟ್ಟ 2 ವಾಹನಗಳನ್ನ ರಸ್ತೆಯ ಪಕ್ಕಕ್ಕೆ ಇಟ್ಟು ಅಲ್ಲಿನ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಸೂರ್ಯ ಸಿಟಿ ಪೊಲೀಸರು ನಿಯಂತ್ರಿಸ್ತಾ ಇದ್ದಾರೆ. ಪ್ರಭು ಮುನಿರಾಜ್, ಈಗ ಕಾರ್ ಹೊಡೆತಕ್ಕೆ ಬಸ್ ಒಳಗಡೆ ಹೋಗಿ ಅದು ಬಸ್ಗೂ ಕೂಡ ಬೆಂಕಿ ತಗುಲಿದೆ, ಅದರ ಭೀಕರತೆ ಹೇಗಿತ್ತು? ಪ್ರತ್ಯಕ್ಷದರ್ಶಿಗಳು ಏನ್ ಹೇಳ್ತಾ ಇದ್ದಾರೆ ಈ ಬಗ್ಗೆ? ಸಂಪೂರ್ಣ ಪ್ರಭು, ಏನು ಪ್ರತ್ಯಕ್ಷ ದರ್ಶಿಗಳು ಒಂದು 5:30 ಒಳಗಡೆ ಆ ಬಸ್ಸಲ್ಲಿ ಇದ್ದಂತವರೇ ಹೇಳ್ಬೇಕು. ಅಲ್ಲಿ ಇದ್ದಂತವರು ಏನ್ ಹೇಳ್ತಾರೆ ಅಂತಂದ್ರೆ, ಏಕಾಏಕಿ ಬಂದು ಬಿದ್ದಂತ ಅದು ಒಂದು ನಿದ್ರಾವಸ್ಥೆಯಲ್ಲಿ ಪರಮಾವಧಿ ಆಗಿತ್ತು. ಒಂದು 5:30 ಮುಸುಕಿನ ಜಾವದಲ್ಲಿ ಅವನ ಸಂದರ್ಭದಲ್ಲಿ ನೋಡಿದಂತಾಗ ಏಕಾಏಕಿ ಕಂಡುಬಿಟ್ಟಾಗ ಸುಮಾರು ಬೆಂಕಿ ಹೊತ್ಕೊಂಡಿತ್ತು ಏಕಾಏಕಿ. ಆಮೇಲೆ ಅದರಿಂದ ಬಂದಂತ ದಟ್ಟ ಹೊಗೆ ಅವರಿಗೆ ಕಣ್ಣು ಕಾಣಿಸ್ತದೆ. ಏನಾಯ್ತು ಅನ್ನೋಷ್ಟರಲ್ಲಿ ಕಾರು ಏನು ಬಸ್ಸಿನ ಕೆಳಗಡೆ ನುಗ್ಗಿತ್ತು I-20 ಕಾರು. ಅದಾದ ನಂತರ 2 ನಂದಿಸುವಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಅಲ್ಲಿ ಸ್ಥಳದಲ್ಲಿ ನೀರಾಗ್ಲಿ ಏನೇ ಆಗ್ಲಿ ಆ ಪ್ರಯತ್ನಕ್ಕೆ ಏನು ಸಿಗ್ಲಿಲ್ಲ. ತಕ್ಷಣಕ್ಕೆ ಅಲ್ಲಿ ಪೊಲೀಸರಿಗೆ ಫೋನ್ ಮಾಡ್ತಾರೆ, ಹತ್ತಿರದಲ್ಲೇ ಇದ್ದಂತ ಸೂರ್ಯ ಸಿಟಿ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಆಮೇಲೆ ಅಗ್ನಿಶಾಮಕ ದಳ ತಕ್ಷಣ ಬಂದು ಅದನ್ನ ನಂದಿಸುವಲ್ಲಿ ಅರ್ಸಾಹಸ ಪಟ್ಟರು ಕೂಡ ಸಾಧ್ಯವಾಗೋದಿಲ್ಲ. ಅಷ್ಟೊಂದು ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾಗಿ ಜೋರಾಗಿತ್ತು ಅಂತ ಹೇಳಲಾಗ್ತಾ ಇದೆ ಪ್ರಭು. ಮುನಿರಾಜು, ಹಾಗೆ ಬಸ್ ನಲ್ಲಿ ಎಷ್ಟು ಪ್ರಯಾಣಿಕರಿದ್ರು, ಯಾವ ಕಡೆ ತೆರಳುತ್ತಾ ಇತ್ತು, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಹೌದು ಪ್ರಭು, ಈಗಾಗಲೇ ಏನು ಹೊಸೂರು ಕಡೆಯಿಂದ ಬೆಂಗಳೂರು ಕಡೆಗೆ ಬರ್ತಾ ಇದ್ದಂತಹ ಬಸ್ಸು ಮತ್ತೆ ಬೆಂಗಳೂರಿಂದ ಹೊಸೂರು ಕಡೆಗೆ ಹೋಗ್ತಾ ಇದ್ದಂತಹ ಕಾರು ಇವೆರಡರ ನಡುವೆ ಮುಖಾಮುಖಿ ಇದಾಗಿದ್ದು ಯಾವುದೇ ಕಾರಣಕ್ಕೂ ಈ ಬಸ್ಸು ಅದರ ಪಾಡಿಗೆ ಅದು ಬರ್ತಾ ಇತ್ತು. ಆದ್ರೆ ಎಡಗಡೆ ಹೋಗ್ತಾ ಇದ್ದಂತಹ ಕಾರು ಒಂದು ದೊಡ್ಡ ಡಿವೈಡರ್ ಅನ್ನ ದಾಟಿ ಅಲ್ಲಿ ಬಸ್ಗೆ ನುಗ್ಗಿರುವಂತದ್ದು. ಬಸ್ಸಲ್ಲಿ ಕೂಡ ಪ್ರಯಾಣಿಕರಿದ್ರು. ಈ ಒಂದು ಶಬ್ದ ಮತ್ತೆ ಆ ಬೆಂಕಿ ನೋಡ್ತಿದ್ದಂಗೆನೆ ಎಲ್ಲರೂ ಏಕಾಏಕಿ ಇಳಿದು ಬಿಟ್ರು. ಒಂದು 60 ಜನ ಆ ಬಸ್ಸಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ತಕ್ಷಣ ಇಳಿದ ತಕ್ಷಣ ಈ ಒಂದು ಘಟನೆಗೆ ಸ್ಪಂದಿಸಿ ಅದನ್ನ ಆರಿಸೋದಕ್ಕೆ ನನಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಪ್ರಯತ್ನಕ್ಕೆ ಒಂದು ಸಫಲ ಸಿಕ್ಲಿಲ್ಲ. ಅದಾದ ನಂತರ ಅಗ್ನಿಶಾಮಕ ದಳಕ್ಕೆ ಫೋನ್ ಹಾಯಿಸಿದ್ದಾರೆ. ಇದೇ ಜಾಗದಲ್ಲಿ ಇನ್ ಸ್ವಲ್ಪ ಮುಂದೆ ಒಂದು ಹಿಂದೆ ಸ್ಕಾರ್ಪಿಯೋ ಇದೇ ರೀತಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿ ಹೊಡೆದು ಒಂದು 3 ಜನ ಸಾವನ್ನಪ್ಪಿದ್ದ ಇಲ್ಲಿ ನೆನೆಸ್ಕೊಳ್ಬಹುದು.
ಬೆಳೆ ಬೆಳಗ್ಗೆನೆ ಈ ಒಂದು ಘಟನೆಗಳು ಮರುಕಳಿಸ್ತಾರಂತದ್ದು ಎಲ್ಲೋ ಒಂದ್ ಕಡೆ ಮುಸುಕಿನ ಜಾವದಲ್ಲಿ ಬಹಳ ಜನರ ಮನಸ್ಸಲ್ಲಿ ಅದು ಅಚ್ಚ ಹಸಿರಾಗಿನೆ ಉಳಿದಿದ್ದಾವೆ ಹೆದ್ದಾರಿಗೆ ರಸ್ತೆ ಅಪಘಾತಗಳು. ಪ್ರಭು, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಮೊದಲನೇ ಒಂದು ವಾಹನದಲ್ಲಿ ಬಂದ ಸಂದರ್ಭದಲ್ಲಿ ಬೆಂಕಿ ಅಚ್ಚು ಉರಿತಾ ಇತ್ತು, ಮತ್ತೆ ಬಸ್ಸಿಗೆ ಸಂಪೂರ್ಣವಾಗಿ ಒಳಗಡೆಲ್ಲ ಹಾಸ್ಕೊಂಡಿತ್ತು. ಬಸ್ಸಲ್ಲಿ ಇದರಲ್ಲಿ ಅವರ ಬರೋಕ್ಕಿಂತ ಮುಂಚೆ ಅಲ್ಲೆಲ್ಲ ಕೆಳಗಡೆ ಇಳಿ ಹೋಗಿದ್ದಾರೆ. ಅದಾದ್ಮೇಲೆ ನಮ್ಮ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿ ಬೆಂಕಿ ಹಾಕಿ ಮಾಡಿದ್ವಿ. ಆಮೇಲೆ ಒಂದು ಗಾಡಿ ಸಾಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಗಾಡಿ